Hi, hello, welcome to Economics, my class, my master class. How's that? Even class nali, Hindi class nali now in Madridri, Bedeke Bimbakandri, Bedeke Bimbakada, and Suchipati, Matu Bedeke Rekana, Yari Tegrishinamatri, Ashel, Belematu Bedeke and Kotakara, Bedeke Bimbakavana, Yari Tegrishin Madu, another Hindi class nali, Kaljini. Even class nali in Madridri, Pureka, Bimbaka, supply function of the Yelu. ಪೂರೈಕೆಯ ಅನುಸೂಚಿಪಟ್ಟಿ ಮತ್ತು ಪೂರೈಕೆ ರೇಖೆಯನ್ನು ಯಾವ ರೀತಿಯಾಗಿ ರಚನೆ ಮಾಡುವುದನ್ನೋದು ಮತ್ತು ಈ ಪೂರೈಕೆಯ ಪ್ರಮಾಣ ಮತ್ತು ಬೆಲೆಗಳನ್ನು ಕೊಟ್ಟಾಕರ ಪೂರೈಕೆಯ ಬಿಂಬಕವನ್ನು ಯಾವ ರೀತಿಯಾಗಿ ಕಂಡುಹಿಡಿಯೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ ಬನ್ನಿ ಇಲ್ಲಿ ಮೊದಲನೇದಾಗಿ ಪೂರೈಕೆಯ ಬಿಂಬಕ ಅಂದ್ರೆ ಬೆಲೆ ಮತ್ತು ಪೂರೈಕೆಯ ಮಧ್ಯದ ಸಂಬಂಧವನ್ನು ತಿಳಿಸುವಂತ ಬಿಂಬಕಗಳನ್ನು ನಾವು ಪೂರೈಕೆ ಬಿಂಬಕಗಳು ಅಂತೇಳಿ ಕರಿತೀವಿ ಇಲ್ಲಿ ಸಾಮಾನ್ಯವಾಗಿ ಬೆಲೆ ಮತ್ತು ಪೂರೈಕೆ ಮಧ್ಯೆ ಏನಿರ್ತೈತಿ ಧನಾತ್ಮಕವಾದ ಚಲನೆ ಇರ್ತೈತಿ ಅಂದ್ರೆ ನೇರವಾದ ಸಂಬಂಧ ಇರ್ತೈತಿ ಅಂದ್ರೆ ಬೆಲೆಗಳು ಹೆಚ್ಚಾದಂತೆ ಪೂರೈಕೆ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತೈತಿ ಮತ್ತೆ ಬೆಲೆಗಳು ಇಲ್ಲದಂತೆ ಪೂರೈಕೆ ಪ್ರಮಾಣ ಏನಾಗತ್ತೆ ಕಡಿಮೆ ಆಗ್ತಾ ಹೋಗಿರ್ತೈತಿ ಆ ಕಾರಣಕ್ಕಾಗಿ ಈ ಪೂರೈಕೆ ಬಿಂಬಕದಲ್ಲಿ ಇರತಕ್ಕಂತ ಸ್ವತಂತ್ರ ಚಲಕದ ಹಿಂದೆ ಏನಾಗಿರ್ತೈತಿ ಸ್ವತಂತ್ರ ಚಲಕದ ಮುಂದೆ ಧನಾತ್ಮಕವಾದ ಚಿಹ್ನೆಯನ್ನ ಇರ್ತೈತಿ ಈಗ ಇದೊಂದು ಪೂರೈಕೆ ಬಿಂಬಕ ಅನ್ಕೊಂಡ್ರೆ ಟೆನ್ ಎಕ್ಸ್ ಮೈನಸ್ ಟೂ ಹೌದಾ ಸಪ್ಲೈ ಇಸ್ ಇಕ್ವಲ್ ಟು ಹೌದಾ ಇದು ಸ್ವತಂತ್ರ ಚಲಕ ಅದರ ಮುಂದೆ ಏನಿರ್ತೈತಿ ಪ್ಲಸ್ ಆಗಿ ಇರ್ತೈತಿ ಅಥವಾ ಟೂ ಪ್ಲಸ್ ಟೆನ್ ಎಕ್ಸ್ ಇದು ಸ್ವತಂತ್ರ ಚಲಕ ಅದರ ಮುಂದೆ ಏನಿರ್ತೈತಿ ಧನಾತ್ಮಕವಾದ ಚಿಹ್ನೆ ಇರ್ತೈತಿ ಇಲ್ಲಿ ಪೂರೈಕೆ ಸಾರಿ ಇಲ್ಲಿ ಬೆಲೆ ಮತ್ತು ಪೂರೈಕೆಯ ಮಧ್ಯೆ ನೇರವಾದ ಸಂಬಂಧ ಇರೋದ್ರಿಂದ ಇಲ್ಲಿ ಪೂರೈಕೆ ರೇಖೆ ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿ ಚಲಿಸುತ್ತೆ ಪೂರೈಕೆ ರೇಖೆ ಯಾವಾಗಲೂ ಏನಿರ್ತೈತಿ ಈ ರೀತಿಯಾಗಿ ಇರ್ತೈತಿ ಹಾಗಾದ್ರೆ ಈಗ ಒಂದು ಪೂರೈಕೆ ಬಿಂಬಕವನ್ನು ತೆಗೆದುಕೊಂಡು ಈ ಪೂರೈಕೆ ಅನುಸೂಚಿ ಪಟ್ಟಿಯನ್ನು ಯಾವ ರೀತಿಯಾಗಿ ರಚನೆ ಮಾಡೋದು ಮತ್ತು ಪೂರೈಕೆಯ ರೇಖೆಯನ್ನು ಯಾವ ರೀತಿಯಾಗಿ ರಚನೆ ಮಾಡೋದು ಅನ್ನೋದು ನೋಡೋಣ ಬನ್ನಿ ಒಂದನೇದಾಗಿ ಒಂದು ಪೂರೈಕೆಯ ಬಿಂಬಕವನ್ನು ತಗೊಳ್ಳೋಣ ಎಸ್ ಇಸ್ ಈಕ್ವಲ್ ಟು ಟು ಪಿ ಪ್ಲಸ್ ಟು ಹೌದಾ ಇದೊಂದು ಪೂರೈಕೆ ಬಿಂಬಕ ಯಾಕಂದ್ರೆ ಸ್ವತಂತ್ರ ಚಲನದ ಹಿಂದೆ ಏನೈತಿ ಧನಾತ್ಮಕ ಸ್ವತಂತ್ರ ಚಲನದ ಮುಂದೆ ಧನಾತ್ಮಕವಾದ ಚಿಹ್ನೆ ಐತಿ ಈ ಪೂರೈಕೆ ಬಿಂಬಕವನ್ನು ಪರಿಗಣನೆ ತೆಗೆದುಕೊಂಡು ಈಗ ಪೂರೈಕೆಯ ಅನುಸೂಚಿ ಪಟ್ಟಿ ಮತ್ತು ಪೂರೈಕೆ ರೇಖೆಯನ್ನ ರಚನೆ ಮಾಡೋಣ ಇಲ್ಲಿ ಬೆಲೆಗಳನ್ನ ಕೊಟ್ಟಿರ್ತಾರೆ ಕೆಲವೊಂದು ಸಮಯದಲ್ಲಿ ಕೆಲವೊಂದು ಕೊಟ್ಟಿಲ್ಲದ್ದು ನಾವೇನ್ ಮಾಡ್ಬೇಕಾಗ್ತದೆ ಬರ್ಕೊಳ್ಳೋಣ ಝೀರೋ ಒನ್ ಟೂ ತ್ರೀ ಫೋರ್ ಈ ರೀತಿಯಲ್ಲಿ ಬೆಲೆಗಳಿದ್ದಾಗ ಈ ಪೂರೈಕೆ ಬಿಂಬಕದಲ್ಲಿ ಆ ಬೆಲೆಗಳನ್ನ ಹಾಕೋಣ ಎಸ್ ಇಸ್ ಈಕ್ವಲ್ ಟು ಟು ಪಿ ಪ್ಲಸ್ ಟು ಇಲ್ಲಿ ಮೊದಲನೇದಾಗಿ ಬೆಲೆ ಎಷ್ಟೈತಿ ಝೀರೋ ಐತಿ ಝೀರೋ ಬೆಲೆನ ಹಾಕೊಂಡ್ರಿ ಟೂ ಇಂಟು ಝೀರೋ ಪ್ಲಸ್ ಟೂ ಈಕ್ವಲ್ಸ್ ಟು ಎಷ್ಟಾಗತ್ತೆ ಝೀರೋ ಪ್ಲಸ್ ಟೂ ಎಸ್ ಈಕ್ವಲ್ಸ್ ಟು ಟೂ ಹೌದಾ ಬೆಲೆ ಝೀರೋ ಇದ್ದಾಗ ಪೂರೈಕೆ ಪ್ರಮಾಣ ಏನಿರ್ತೈತ್ರಿ ಎರಡರಷ್ಟು ಇರ್ತೈತಿ ನೆಕ್ಸ್ಟ್ ಈಗ ಬೆಲೆ ಒನ್ ರೂಪಾಯಿ ಹಾಕಿದ್ರೆ ಎಸ್ ಈಕ್ವಲ್ ಟು ಟು ಪಿ ಪ್ಲಸ್ ಟೂ ಈಕ್ವಲ್ಸ್ ಟು ಟೂ ಪಿ ಇದ್ದಲ್ಲಿ ಒಂದು ರೂಪಾಯಿ ಹಾಕಿದ್ರೆ ಪ್ಲಸ್ ಟೂ ಎರಡು ಅಂದ್ರೆ ಎರಡು ಪ್ಲಸ್ ಎರಡು ಎಸ್ ಈಕ್ವಲ್ ಟು ಫೋರ್ ನೆಕ್ಸ್ಟ್ ಎಸ್ ಈಕ್ವಲ್ ಟು ಟೂ ಪಿ ಪ್ಲಸ್ ಟೂ ಬೆಲೆ ಎರಡು ರೂಪಾಯಿ ಹಾಕೊಂಡ್ರಿ ಈಗ ಟೂ ಇಂಟು ಟೂ ಪ್ಲಸ್ ಟೂ ಎರಡು ಎಳೆ ನಾಲ್ಕು ಪ್ಲಸ್ ಎರಡು ಎಸ್ ಈಕ್ವಲ್ ಟು ಆರು ನೋಡಿ ಬೆಲೆಗಳು ಹೆಂಗೆ ಹೆಚ್ಚಾಗುತ್ತವೆ ಹಂಗ ಪೂರೈಕೆ ಪ್ರಮಾಣ ಏನಾಗಿರ್ತೈತಿ ಹೆಚ್ಚಿನ ಹಾಕುತ್ತ ಹೊರಟೈತಿ ಇನ್ನ ನೆಕ್ಸ್ಟ್ ಬೆಲೆ ಮೂರು ರೂಪಾಯಿ ಹಾಕೊಂಡ್ರಿ ಎಸ್ ಈಕ್ವಲ್ ಟು ಟೂ ಪಿ ಪ್ಲಸ್ ಟೂ ಈಕ್ವಲ್ ಟು ಟೂ ಪಿ ಇದನ್ನೇ ಮಾಡಿದ್ರೆ ಬೆಲೆ ಆಗಿ ಎರಡು ಹಾಕಿದ್ರಿ ಈಗ ಮೂರು ಹಾಕೋದು ಪ್ಲಸ್ ಟೂ ಈಕ್ವಲ್ಸ್ ಮೂರು ಎಣ್ಣೆ ಆರು ಪ್ಲಸ್ ಎರಡು ಈಕ್ವಲ್ ಟು ಎಂಟು ಎಸ್ ಈಕ್ವಲ್ ಟು ಎಂಟು ಇನ್ನೊಂದು ಎಸ್ ಈಕ್ವಲ್ ಟು ಟೂ ಪಿ ಪ್ಲಸ್ ಟೂ ಈಕ್ವಲ್ಸ್ ಟು ಟೂ ಇದರಲ್ಲಿ ಪಿ ವ್ಯಾಲ್ಯೂನ ನಾಲ್ಕು ಹಾಕೋದು ಪ್ಲಸ್ ಟೂ ಈಕ್ವಲ್ ಟು ನಾಲ್ಕು ಎಣ್ಣೆ ಎಂಟು ಪ್ಲಸ್ ಎರಡು ಎಸ್ ಈಕ್ವಲ್ ಟು ಟೆನ್ ಹೌದಾ ನೋಡು ಬೆಲೆ ಝೀರೋ ಇದ್ದಾಗ ಪೂರೈಕೆ ಪ್ರಮಾಣ ಎರಡಷ್ಟಿದೆ ಬೆಲೆ ಒಂದು ರೂಪಾಯಿ ಇದ್ದಾಗ ಪೂರೈಕೆ ಪ್ರಮಾಣ ನಾಲ್ಕು ಬೆಲೆ ಎರಡು ಇದ್ದಾಗ ಪೂರೈಕೆ ಪ್ರಮಾಣ ಆರು ಬೆಲೆ ಮೂರು ರೂಪಾಯಿ ಇದ್ದಾಗ ಪೂರೈಕೆ ಪ್ರಮಾಣ ಎಂಟು ಬೆಲೆ ನಾಲ್ಕು ರೂಪಾಯಿ ಇದ್ದಾಗ ಪೂರೈಕೆ ಪ್ರಮಾಣ ಹತ್ತು ಯಾವ ರೀತಿಯಾಗಿ ಬೆಲೆಗಳು ಏರ್ತಾ ಹೋಗುದೋ ಹಾಗೆ ಪೂರೈಕೆ ಪ್ರಮಾಣ ಏನಾಗಿರ್ತದೆ
ಹೆಚ್ಚಿಗೆ ಆಗುತ್ತಾ ಹೋಗುತ್ತೆ. ಯಾಕಂದ್ರೆ ಪೂರೈಕೆ ನಿಯಮನೆ ಅದು ಹೇಳ್ತದೆ, ಬೆಲೆಗಳು ಹೆಚ್ಚಾದಂತೆ ಪೂರೈಕೆ ಪ್ರಮಾಣ ಹೆಚ್ಚಾಗತ್ತೆ, ಬೆಲೆಗಳು ಇಳಿದಂತೆ ಪೂರೈಕೆ ಪ್ರಮಾಣ ಏನಾಗತ್ತೆ ಕಡಿಮೆ ಆಗ್ತದೆ ಅಂತ ಹೇಳಿ ಪೂರೈಕೆ ನಿಯಮ ಹೇಳ್ತದೆ. ಈಗ ಪೂರೈಕೆಯ ಅನುಸೂಚಿ ಪಟ್ಟಿ, ಪೂರೈಕೆ ಅನುಸೂಚಿ ಪಟ್ಟಿ ಹೌದಾ, ಇಲ್ಲಿ ಪಿ ವ್ಯಾಲ್ಯೂ ಆಗ್ತದೆ, ಇಲ್ಲಿ ಸಪ್ಲೈ ಆಗುವಂತೂ ಬರೀರಿ ಅಥವಾ ಕ್ವಾಂಟಿಟಿ ಅಂತಾದ್ರೂ ಬರೀರಿ, ಯಾವುದಾದ್ರೂ ಒಂದನ್ನು ಬರಿಬಹುದು. ಪ್ರೈಸ್ ಎಷ್ಟಿಗೆ ನಾವು ಝೀರೋ ತಗೊಂಡಿದ್ವಿ, ಒಂದು ತಗೊಂಡಿದ್ವಿ, 2 ರೂಪಾಯಿ, 3 ರೂಪಾಯಿ, 4 ರೂಪಾಯಿವರೆಗೂ ತಗೊಳ್ಬಹುದು. ನೀವು ಹಾಗೆ ತಗೊಳ್ಬಹುದು, ಎಷ್ಟು ತಗೊಂಡ್ರು ಬೆಲೆ ಹೆಚ್ಚಾದಂತೆ ಪೂರೈಕೆ ಪ್ರಮಾಣ ಏನಾಗ್ತೈತೆ ಹೆಚ್ಚಿಗೆ ಆಗುತ್ತಾ ಹೋಗ್ತೀವಿ. ಝೀರೋ ಇದ್ದಾಗ ಕ್ವಾಂಟಿಟಿ ಎಷ್ಟೈತೆ 2 ಹೌದಾ, 1 ರೂಪಾಯಿ ಬೆಲೆ ಇದ್ದಾಗ ಪೂರೈಕೆ ಪ್ರಮಾಣ ಅಥವಾ ಕ್ವಾಂಟಿಟಿ ಎಷ್ಟೈತೆ 4, ಅದೇ ರೀತಿಗೆ 2 ಇದ್ದಾಗ 6, 3 ಇದ್ದಾಗ 8, 4 ರೂಪಾಯಿ ಇದ್ದಾಗ ಪೂರೈಕೆ ಪ್ರಮಾಣ ಎಷ್ಟೈತೆ 10 5. ಈ ರೀತಿಯಾಗಿ ಪೂರೈಕೆ ಅನುಸೂಚಿ ಪಟ್ಟಿಯನ್ನ ರಚನೆ ಮಾಡಬೇಕು. ಇನ್ನು ಪೂರೈಕೆ ರೀತಿ ಹೌದಾ, ಈ ಹಿಂದೆ ಬೇಡಿಕೆ ರೇಖೆ ಮೇಲೆ ಯಾವ ರೀತಿ ಹೆಚ್ಚಿಸಿದ್ರೋ ಅದೇ ರೀತಿಯಾಗಿ ನಾವು ಏನ್ ಮಾಡಬಹುದು ಪೂರೈಕೆ ರೀತಿ. ಅಲ್ಲಿ ಬೇಡಿಕೆ ರೇಖೆ ಎರಡರಿಂದ ಬಲಕ್ಕೆ ಇಳಿಮುಖವಾಗಿ ಬರ್ತಿತ್ತು, ಇಲ್ಲಿ ಏನಾಗ್ತೈತ್ರಿ ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿ ಪೂರೈಕೆ ರೇಖೆ ಏನಾಗ್ತೈತ್ರಿ ಚಲನೆಯನ್ನ ಮಾಡ್ತೈತಿ. ಇಲ್ಲಿ ಓ ವೈ ಅಕ್ಷದಲ್ಲಿ, ಓ ವೈ ಅಕ್ಷದಲ್ಲಿ ಬೆಲೆಯನ್ನ ಬರೆಯುವುದು ಪಿಆರ್ಐಸಿ ಪ್ರೈಸ್ ಬೆಲೆ, ಮತ್ತು ಓ ಎಕ್ಸ್ ಅಕ್ಷದಲ್ಲಿ ನೋಡಿದ್ರೆ ನಾವು ಸಪ್ಲೈ ಸಪ್ಲೈ ಆರ್ ಕ್ವಾಂಟಿಟಿ ಕ್ವಾಂಟಿಟಿಯನ್ನ ನಾವು ಏನ್ ಮಾಡಬಹುದು ಹಾಕ್ಬೋದು. ಇಲ್ಲಿ ಬೆಲೆಗಳನ್ನ ಬರೆಯೋದು 0 ಐತ್ರಿ, ನೆಕ್ಸ್ಟ್ 1, 2 ರೂಪಾಯಿ, 3, 4, 5, 6, ಈ ರೀತಿಯಾಗಿ ಬೆಲೆ ಬರ್ತಾವ. ಇನ್ನು ಅದಕ್ಕೆ ತಕ್ಕಂಗೆ ನಾವು ಪೂರೈಕೆ ಪ್ರಮಾಣ ಅಥವಾ ಕ್ವಾಂಟಿಟಿಯನ್ನ ನೋಡೋದು. ಇಲ್ಲೆಲ್ಲೋ 10 ಒಳಗೆ ಇರೋದ್ರಿಂದ ನಾವು ಸ್ಕೇಲ್ ಅನ್ನ 1 2 3 4 ಆಗಿ ಇಟ್ಕೊಳ್ಳೋದು. 1 2 3 4 5 6 7 8 9 10 ಹೌದಾ, ಈ ರೀತಿಯಾಗಿ ಪೂರೈಕೆ ಪ್ರಮಾಣ ಆಯ್ತು. ಇನ್ನು ಬೆಲೆ 0 ಇರುವಾಗ ಪೂರೈಕೆ ಪ್ರಮಾಣ ಎಷ್ಟೈತಿ, 0 ಇರುವಾಗ ಪೂರೈಕೆ ಪ್ರಮಾಣ 2 5 ಇಲ್ಲಿ ಪೂರೈಕೆ ಪ್ರಮಾಣ ಎಷ್ಟೈತಿ 2 5. ಇನ್ನು ಬೆಲೆ 1 ರೂಪಾಯಿ ಇರುವಾಗ ಪೂರೈಕೆ ಪ್ರಮಾಣ ಎಷ್ಟೈತಿ 4, ಪೂರೈಕೆ ಪ್ರಮಾಣ 4. ನೆಕ್ಸ್ಟ್ ಬೆಲೆ 2 ರೂಪಾಯಿ ಇರುವಾಗ ಪೂರೈಕೆ ಪ್ರಮಾಣ ಎಷ್ಟೈತಿ 6, ಪೂರೈಕೆ ಪ್ರಮಾಣ 6, ಬೆಲೆ 2 ರೂಪಾಯಿ ಇರುವಾಗ. ನೆಕ್ಸ್ಟ್ ಅದೇ ರೀತಿಯಾಗಿ 3 ರೂಪಾಯಿ ಇದ್ದಾಗ ಬೇಡಿಕೆ ಪೂರೈಕೆ ಪ್ರಮಾಣ ಎಷ್ಟೈತಿ 8, 3. ನೆಕ್ಸ್ಟ್ 4 ರೂಪಾಯಿ ಇರುವಾಗ ಪೂರೈಕೆ ಪ್ರಮಾಣ ಎಷ್ಟೈತಿ 10, 8. ಈಗ ಇವೆಲ್ಲವುಗಳನ್ನು ಏನ್ ಮಾಡಬೇಕು ಕೂಡಿಸೋದು, ಇದು ನೇರವಾಗಿ ಬರ್ತೈತೆ. ಇನ್ನೊಂದು ಸ್ವಲ್ಪ ವಿವೇಚನ ಆಗುವಂತ ಈಗ ಬನ್ನಿ, ಏನಿಲ್ಲ ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿ ಚಲಿಸ್ತಾ ಇರ್ತೈತೆ ನೋಡ್ರಿ. ಮೊದಲನೇದು ಯಾವ ರೀತಿಯಾಗಿ ಬೆಲೆಗಳು ಏರ್ತಾ ಹೋಗ್ತೋ ಹಂಗೆ ಪೂರೈಕೆ ಪ್ರಮಾಣ ಏನಾಗ್ತೈತಿ ಹೆಚ್ಚಿಗೆ ಹಾಕೋತಾ ಹೋಗ್ತೈತಿ. ಇದನ್ನು ಈ ರೀತಿಯಾಗಿ ಬರ್ಬೋದು, ಎಸ್ ಈಕ್ವಲ್ಸ್ ಟು 2 ಪಿ ಪ್ಲಸ್ 2 ಬಿಂಬದ ಪೂರೈಕೆ ರೇಖೆ ಆಗಿರ್ತೈತಿ. ಈ ರೀತಿಯಾಗಿ ನಾವೇನ್ ಮಾಡೋದ್ರಿ ಬೇಡಿಕೆಯ ಬಿಂಬಕದ ಸಹಾಯದಿಂದ ಇಲ್ಲಿ ಸಾರಿ ಪೂರೈಕೆಯ ಬಿಂಬಕದ ಸಹಾಯದಿಂದ ಪೂರೈಕೆ ಅನುಸೂಚಿ ಪಟ್ಟಿ ಮತ್ತು ಪೂರೈಕೆ ರೇಖೆಯನ್ನ ಈ ರೀತಿಯಾಗಿ ನಾವೇನ್ ಮಾಡೋದ್ರಿ ಬಿಡಿಸಬಹುದು. ಅಷ್ಟೇ ಅಲ್ಲದೆ ಇನ್ನೂ ಹಲವಾರು ರೀತಿಯಾಗಿ ಈ ರೀತಿಯಾಗಿ ಫಂಕ್ಷನ್ಗಳನ್ನು ಕೊಟ್ಟಾಕರ ನಾವೇನ್ ಮಾಡಬಹುದು ಈ ರೀತಿಯಾದಂತ ಅನುಸೂಚಿ ಪಟ್ಟಿ ಮತ್ತು ಪೂರೈಕೆ ರೇಖೆಯನ್ನ ಎಳಿಬಹುದು. ಇನ್ನು ಮುಂದಿನ ಕ್ಲಾಸ್ ನಲ್ಲಿ ಏನ್ ಮಾಡ್ತೀನಿ, ಆಲ್ರೆಡಿ ಅದು ಬಿಂಬಕವನ್ನ ಕೊಟ್ಟಿದ್ದಾರೆ ಹೌದಾ ನೋಡ್ರಿ. ಎಸ್ ಇಸ್ ಇಕ್ವಲ್ ಟು
2p plus 2 ಅಂತ ಹೇಳಿ ಬಿಂಬಕವನ್ನ ಕೊಟ್ಟಿದ್ದರು. ಕೊಟ್ಟು ಏನ್ ಮಾಡಿದಾರೆ, ನಮಗ ಈ ಪೂರೈಕೆ ಪ್ರಮಾಣ ಮತ್ತು ಬೆಲೆಗಳ ಪ್ರಮಾಣವನ್ನ ಕಂಡುಹಿಡಿಯಿರಿ ಅಂತ ಹೇಳಿ. ಈಗ ಕೆಲವೊಂದು ಸಮಯದಲ್ಲಿ ಏನ್ ಮಾಡ್ತಾರೆ, ಬೆಲೆಯನ್ನು ಕೊಡ್ತಾರೆ ಮತ್ತು ಪೂರೈಕೆ ಪ್ರಮಾಣವನ್ನ ಅವರೇ ಕೊಟ್ಟಿರ್ತಾರೆ. ಅಂದ್ರೆ ಇಷ್ಟು ಕೊಟ್ಟಿರ್ತಾರೆ, ಜೀರೋ ಬೆಲೆದಾಗ 2 ರೂಪಾಯಿ, 1 ರೂಪಾಯಿ ಬೆಲೆದಾಗ 4 ರೂಪಾಯಿ ಅಂತ ಹೇಳಿ ಕೊಟ್ಟಿರ್ತಾರೆ. ಇದಿಷ್ಟಕ್ಕೆ ಕೊಟ್ಟು ಈ ಪೂರೈಕೆ ಪ್ರಮಾಣವನ್ನ, ಪೂರೈಕೆ ಬಿಂಬಕವನ್ನ ಕಂಡುಹಿಡಿಯಿರಿ ಅಂತ ಹೇಳಿ ಕೊಡ್ತಾರೆ. ಆ ರೀತಿಯಾಗಿ ಬಂದ ಕ್ವೆಶ್ಚನ್ ಅನ್ನು ಇದ್ದಾಗ ಪೂರೈಕೆ ಬಿಂಬಕವನ್ನ ಯಾವ ರೀತಿಯಾಗಿ ಕಂಡುಹಿಡಿಯಿರಿ ಅಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಹೌದಾ, ಥ್ಯಾಂಕ್ ಯು.